ರಷ್ಯಾ ಜನರಿಗೆ ಏಟಿನ ಮೇಲೆ ಏಟು ಅದು ಭಾರತೀಯ ಕಾಲಮಾನ ಮಧ್ಯರಾತ್ರಿ ಅಷ್ಟಕ್ಕೂ ಈ ದಾಳಿಯನ್ನು ಯಾಕೆ ನಡೆಸಲಾಯಿತು ಅನ್ನೋದೇ ಗೊತ್ತಾಗಿಲ್ಲ ದಾಳಿಯ ಬಗ್ಗೆ ಅಮೆರಿಕಕ್ಕೆ ಮೊದಲೇ ಗೊತ್ತಿತ್ತಂತೆ ಈ ದಾಳಿಯ ಹಿಂದೆ ಯಾರಿದ್ದಾರೆ ಎಂಬುದನ್ನು ರಷ್ಯಾ ಪತ್ತೆ ಮಾಡುತ್ತೆ ಇದರ ನಡುವೆ ಈಗ ಮಾಸ್ಕೋದಲ್ಲಿ ನಡೆದ ದಾಳಿ ಅವರನ್ನ ಮತ್ತಷ್ಟು ಕಂಗೆಡಿಸಿದೆ ಕಷ್ಟಪಟ್ಟು ತಗೊಂಡಿರೋ ಚಿನ್ನ ಕಡಿಮೆ ಬೆಲೆಗೆ ಮಾರೋಕಾಗತ್ತ ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ಸ್ ಮಾತ್ರ ನಮಸ್ಕಾರ ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಂಚುರಾಜ್ ಶಂಕರ್ ರಷ್ಯಾ ಜನರಿಗೆ ಏಟಿನ ಮೇಲೆ ಏಟು ಕಳೆದ ಎರಡು ವರ್ಷಗಳಿಂದ ಯುದ್ಧದ ಕಾರ್ಮೋಡದ ನೆರಳಿನಲ್ಲೇ ಅಂಜುತ್ತಾ ಅಲುಕುತ್ತಾ ಬದುಕ್ತಿದ್ದಾರೆ ಹೀಗಿರುವಾಗ್ಲೇ ಮಾಸ್ಕೋದಲ್ಲಿ ನಿನ್ನೆ ರಾತ್ರಿ ದೊಡ್ಡದೊಂದು ದಾಳಿ ನಡೆದೋಗಿದೆ ತಮ್ಮದಲ್ಲದ ತಪ್ಪಿಗೆ ಅಮಾಯಕ ಮಂದಿ ಯಮಲೋಕ ಸೇರಿದ್ದಾರೆ ಅಚ್ಚರಿ ಅಂದ್ರೆ ಇದೆಲ್ಲ ವ್ಲಾಡಿಮಿರ್ ಪುಟಿನ್ ಮರು ಆಯ್ಕೆಯಾದ ಬೆನ್ನಲ್ಲೇ ನಡೆದಿದೆ ಅದು ಭಾರತೀಯ ಕಾಲಮಾನ ಮಧ್ಯರಾತ್ರಿ ಸುಮಾರು ಹನ್ನೆರಡು ಗಂಟೆ ಅಂತ್ಕೊಂಡು ರಷ್ಯಾದ ರಾಕ್ ಸಂಗೀತಗಾರರ ಬ್ಯಾಂಡ್ ಅದ ಪಿಕ್ನಿಕ್ ತಂಡ ಈ ರಾಕ್ ಸಂಗೀತನ ನಡೆಸ್ಕೊಡ್ತಿತ್ತು ಆದರೆ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಇಲ್ಲಿ ನಡೆಯಬಾರದು ನಡೆದು ಹೋಗುತ್ತೆ ಅನ್ನೋದ್ರ ಸಣ್ಣ ಸುಳಿವಿ ಕೂಡ ಇಲ್ಲಿದ್ದವರಿಗೆ ಇರಲಿಲ್ಲ ಆಟೋಮ್ಯಾಟಿಕ್ ಮಷಿನ್ ಗನ್ಗಳು ಒಮ್ಮೆಲೆ ಗುಂಡುಗಳನ್ನು ಉಗುಳೋಕೆ ಶುರು ಮಾಡಿದ್ವು ಗನ್ಗಳನ್ನ ಹಿಡಿದಿದ್ದವರ ಅಟ್ಟಹಾಸ ಎಲ್ಲೇ ಮೀರಿತ್ತು ಅಕ್ಷರಶಃ ರಾಕ್ಷಸರಂತೆ ವರ್ತಿಸುತ್ತಿದ್ರು ಇಷ್ಟು ಹೊತ್ತು ಕೇಳಿ ಬರ್ತಾ ಇದ್ದ ಸಂಗೀತ ನಿಂತು ಹೋಯ್ತು ಬದ್ಲಿಗೆ ಜನರ ಚೀರಾಟ ಆಕ್ರಂದನ ಕೇಳಿ ಬರೋಕೆ ಶುರುವಾಯ್ತು ನೋಡ್ ನೋಡ್ತಿದ್ದಂತೆ ಒಬ್ಬರ ಮೇಲೊಬ್ರು ಸತ್ತು ಮಲಗಿದ್ರು ದಾಳಿಕೋರರು ಇಲ್ಲೊಂದು ದೊಡ್ಡ ಅನಾಹುತ ಸೃಷ್ಟಿಸೋಕೆ ಅಂತಾನೆ ಸಜ್ಜಾಗಿ ಬಂದಂತಿತ್ತು ಹಾಗೆ ಬಂದಿದ್ದ ಬಂದೂಕುದಾರಗಳು ಬಾಂಬ್ಗಳನ್ನು ತಂದಿದ್ರು ಆದರೆ ಅದನ್ನು ಆಡಿಟೋರಿಯಂ ಒಳಗೆ ಸ್ಫೋಟಿಸಿದ್ರು ಇದರಿಂದ ಇಡೀ ಸಭಾಂಗಣ ಹಾಗೂ ಅಕ್ಕಪಕ್ಕದ ಕಟ್ಟಡಗಳಿಗೆ ಬೆಂಕಿ ವ್ಯಾಪಿಸಿತ್ತು ದಟ್ಟವಾದ ಹೊಗೆ ತುಂಬಿದ ಸಭಾಂಗಣದಲ್ಲಿ ಹಲವಾರು ಹೊತ್ತು ಗುಂಡಿನ ದಾಳಿಯ ಸದ್ದು ಕೇಳಿ ಬರ್ತಿತ್ತು ಗುಂಡಿನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಹಲವರು ನೆಲದ ಮೇಲೆ ಅಂಗಾತ ಮಲಗಿದ್ರು ಅಷ್ಟಕ್ಕೂ ಈ ದಾಳಿಯನ್ನು ಯಾಕೆ ನಡೆಸಲಾಯಿತು ಅನ್ನೋದೇ ಗೊತ್ತಾಗಿಲ್ಲ ಆದ್ರೆ ಯಾರು ಮಾಡಿದ್ರು ಅನ್ನೋದು ತಿಳಿದು ಬಂದಿದೆ ಈ ದಾಳಿಯ ಹೊಣೆಯನ್ನ ಇಸ್ಲಾಮಿಕ್ ಸ್ಟೇಟ್ ಸಂಘಟನೆ ಹೊತ್ಕೊಂಡಿದೆ ಶುಕ್ರವಾರ ಟೆಲಿಗ್ರಾಂನಲ್ಲಿ ರಷ್ಯಾದ ರಾಜಧಾನಿಯಲ್ಲಿ ಕ್ರಿಶ್ಚಿಯನರ ದೊಡ್ಡ ಸಭೆಯ ಮೇಲೆ ದಾಳಿ ಮಾಡಿದೆ ಎಂದು ಅದು ಹೇಳ್ಕೊಂಡಿದೆ ಈ ದಾಳಿ ಇತ್ತೀಚಿನ ವರ್ಷಗಳಲ್ಲಿ ರಷ್ಯಾದಲ್ಲಿ ನಡೆದ ದಾಳಿಗಳಲ್ಲೇ ಅತ್ಯಂತ ದೊಡ್ಡದು ಇನ್ನು ಸಾವಿರ ಸಂಖ್ಯೆ ಏರುವ ಸಾಧ್ಯತೆ ಈ ಆಡಿಟೋರಿಯಂ ಇದೆಯಲ್ಲ ಇದು ಸಾಮಾನ್ಯವಾದ ಆಡಿಟೋರಿಯಂ ಅಲ್ಲ ಇಲ್ಲಿ ಆರ್ ಸಾವಿರಕ್ಕೂ ಹೆಚ್ಚು ಜನರು ಕೂತ್ಕೋಬಹುದು ಇನ್ನು ಸಂಗೀತ ಕಾರ್ಯಕ್ರಮದ ಟಿಕೆಟ್ಗಳು ಮೊದಲೇ ಎಲ್ಲ ಸೇಲ್ ಆಗಿತ್ತು ಒಂದು ಅಂದಾಜಿನ ಪ್ರಕಾರ ಸಭಾಂಗಣದಲ್ಲಿ ಆರ್ ಸಾವಿರದ ಇನ್ನೂರು ಜನರು ಇದ್ರು ಅನ್ನೋ ಮಾಹಿತಿ ಇದೆ ದುಷ್ಕರ್ಮಿಗಳು ಮೊದಲೇ ಪ್ಲಾನ್ ಹಾಕಿ ಈ ದಾಳಿ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ಇತ್ತೀಚೆಗೆ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ವ್ಲಾಡಿಮಿರ್ ಪುಟಿನ್ ಭರ್ಜರಿ ಜಯ ದಾಖಲಿಸಿದ್ರು ಸತತ ಐದನೇ ಅವಧಿಯಲ್ಲಿ ರಷ್ಯಾ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಳ್ಳೋಕೆ ಮುಂದಾಗಿದ್ರು ಅಷ್ಟರಲ್ಲೇ ಈ ದಾಳಿ ನಡೆದಿದೆ ಮತ್ತೊಂದು ವಿಚಾರ ಅಂದ್ರೆ ಈ ದಾಳಿಯ ಬಗ್ಗೆ ಅಮೆರಿಕಕ್ಕೆ ಮೊದಲೇ ಗೊತ್ತಿತ್ತಂತೆ ರಷ್ಯಾ ರಾಜಧಾನಿಯಲ್ಲಿ ದಾಳಿ ನಡೆಯುವ ಸಾಧ್ಯತೆ ಇದೆ ಇದರಿಂದ ರಷ್ಯಾದ ರಾಜಧಾನಿಯಲ್ಲಿ ಜನನಿ ಬಿಡ ಸ್ಥಳಗಳಿಗೆ ಭೇಟಿ ನೀಡಬೇಡಿ ಅಂತ ಎಚ್ಚರಿಕೆ ನೀಡಿತ್ತು ಇದನ್ನು ಹಲವಾರು ಇತರ ಪಾಶ್ಚಿಮಾತ್ಯ ರಾಯಭಾರ ಕಚೇರಿಗಳು ಕೂಡ ತಮ್ಮ ದೇಶದ ಜನರಿಗೆ ತಿಳಿಸಿತ್ತು ಇದರ ಬೆನ್ನಲ್ಲೇ ಭೀಕರ ದಾಳಿ ನಡೆದು ಹೋಗಿದೆ ಒಂದ್ ಕಡೆ ಅಮೆರಿಕ ಈ ತಿಂಗಳು ಮಾಸ್ಕೋದಲ್ಲಿ ಇಂಥದೊಂದು ದಾಳಿ ನಡೆಯುತ್ತೆ ಅಂತೇನೋ ಹೇಳಿತ್ತು ಆದರೆ ದಾಳಿ ನಡೆದ ಮೇಲೆ ಮತ್ತೊಂದು ಹೇಳಿಕೆ ಕೊಟ್ಟಿದೆ ಅದು ಏನಂದ್ರೆ ಮಾಸ್ಕೋದಲ್ಲಿ ನಡೆದ ದಾಳಿಯಲ್ಲಿ ಉಕ್ರೇನ್ ಅಥವಾ ಉಕ್ರೇನಿಯರು ಭಾಗಿಯಾಗಿಲ್ಲ ಅಂತ ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ವಿದೇಶಾಂಗ ಸಚಿವಾಲಯದ ವಕ್ತಾರರು ಯಾವ ಆಧಾರದ ಮೇಲೆ ವಾಷಿಂಗ್ಟನ್ನಲ್ಲಿ ಕುಳಿತಿರೋ ಅಧಿಕಾರಿಗಳು ಈ ದುರಂತದ ನಡುವೆ ಒಬ್ಬರ ಮುಗ್ಧತೆಯ ಬಗ್ಗೆ ತೀರ್ಮಾನ ತೆಗೊಳ್ತಾರೆ ಅಂತ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ ಈ ವಿಷಯದಲ್ಲಿ ಯಾವುದೇ ವಿಶ್ವಾಸಾರ್ಹ ಮಾಹಿತಿಯನ್ನು ಹೊಂದಿದ್ರೆ ಅದನ್ನು ತಕ್ಷಣವೇ ರಷ್ಯಾಗೆ ವರ್ಗಾಯಿಸಬೇಕು ಆದರೆ ಅಂತಹ ಯಾವುದೇ ಮಾಹಿತಿ ಇಲ್ಲದಿದ್ರೆ ಯಾರಿಗೂ ಕ್ಲೀನ್ ಚೀಟ್ ನೀಡುವ ಹಕ್ಕು ಶ್ವೇತಭವನಕ್ಕೆ ಇಲ್ಲ ಅಂತ ಅವರು ಟಾನ್ ಕೊಟ್ಟಿದ್ದಾರೆ ಈ ದಾಳಿಯ ಹಿಂದೆ ಯಾರಿದ್ದಾರೆ ಎಂಬುದನ್ನು ರಷ್ಯಾ ಪತ್ತೆ ಮಾಡುತ್ತೆ ಅದರ ಉಸಾಬರಿ ನಿಮಗೇಕೆ ಅಂತ ವಿದೇಶಾಂಗ ಸಚಿವಾಲಯದ ವಕ್ತಾರರು ಅಮೆರಿಕಕ್ಕೆ ಖಡಕ್ಕಾಗಿ ಹೇಳಿದ್ದಾರೆ ಮೊದಲೇ ರಷ್ಯಾ ಜನರು ಯುದ್ಧದ ಭೀತಿಯಿಂದ ನಲುಗಿ ಹೋಗಿದ್ದಾರೆ ಇದರ ನಡುವೆ ಈಗ ಮಾಸ್ಕೋದಲ್ಲಿ ನಡೆದ ದಾಳಿ ಅವರನ್ನ ಮತ್ತಷ್ಟು ಕಂಗೆಡಿಸಿದೆ ಇದೆಲ್ಲ ಯಾವಾಗ ಮುಗಿಯುತ್ತೋ ಯಾವಾಗ ನಾವು ನೆಮ್ಮದಿಂದ ಇರ್ತೀವೋ ಅಂತ ಇಲ್ಲಿನ ಜನರು ಕೇಳ್ತಾ ಇದ್ದಾರೆ ಇದಾಗಿತ್ತು ಸ್ಪೀಡ್ ನ್ಯೂಸ್ ನ ವಿಶೇಷ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ಮತ್ತೆ ಸಿಗ್ತೀರಿ ನಮಸ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ